ಎಲ್ಲರಿಗೂ ಸಿಂಪಲ್ ಟ್ರಿಕ್ಸ್ ಸಸ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ಕೆ ಪಿ ಎಸ್ ಸಿ ಗ್ರೂಪ್ ಸಿ ಎಕ್ಸಾಮ್ ನಡೆದಿದೆ 5/12/2021. ಇದರಲ್ಲಿ ಜಿ ಕೆ ಕ್ವಶನ್ ಪೇಪರ್ನ ಕೀ ಆನ್ಸರ್ಸ್ನ ಡಿಸ್ಕಸ್ ಮಾಡ್ತೀನಿ. ಇವು ಅಕ್ಯುರೇಟ್ ಆನ್ಸರ್ಸ್ ಇದ್ದಾವೆ, ಎಲ್ಲರೂ ಕಂಪ್ಲೀಟಾಗಿ ವಿಡಿಯೋನ ನೋಡಿರಿ. ಬನ್ನಿ, ಫಸ್ಟ್ ಕ್ವಶನ್ ಏನಿದೆ ನೋಡೋಣ. ಒಂದು ಸಾದಾ ಕನ್ನಡಿಯ ಮುಂದೆ ನಿಂತಿರುವ ಕಲ್ಪಿಸಿಕೊಳ್ಳಿ ಹಾಗೂ 10 ಡಿಗ್ರಿನಷ್ಟು ತಿರುಗಿಸಿಕೊಳ್ಳಿ. ತಿರುಗಿದಾಗ ಗೋಚರಿಸುವ ಪ್ರತಿಬಿಂಬ ಎಷ್ಟಾಗಿರ್ತದೆ ಅಂದ್ರೆ ಏನೂ ಬದಲಾಗಿರೋಂಗಿಲ್ಲ, ಅಷ್ಟೇ 10 ಡಿಗ್ರಿನೇ ಇರ್ತದೆ. ನೆಕ್ಸ್ಟ್ ಕ್ವಶನ್, ಭೂಮಿಯನ್ನು ಸಮೀಪಿಸುವ ಅಧಿಕ ಶಕ್ತಿಯ ವಿದ್ಯುದಾವೇಶಗಳ ಕಣಗಳಲ್ಲಿ ಹೆಚ್ಚಿನ ಕಣಗಳಲ್ಲಿ ಹಿಡಿದಿಟ್ಟುಕೊಳ್ಳುವುದು ಯಾವುದಪ್ಪ ಅಂದರೆ ಸೆಕೆಂಡ್ ಆಪ್ಷನ್ನು ವ್ಯಾನ್ ಅಲೆನ್ ರೇಡಿಯೇಷನ್ ಬೆಲ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್, ಇಲ್ಲಿ ನೀವು ಕ್ವಶನ್ಸ್ಗಳನ್ನ ಓದ್ಕೋರಿ, ನಾನು ಈಗಾಗಲೇ ಒಂದು ಕ್ವಶನ್ನ ಹಾಕಿದ್ದೀನಿ, ಬಟ್ ಕೀ ಆನ್ಸರ್ಸ್ಗಳನ್ನ ಡೈರೆಕ್ಟ್ ನೋಡ್ತಾ ಹೋಗೋಣ. ಈ ಥರ್ಡ್ ಕ್ವಶನ್ಗೆ 3rd ಕ್ವಶನ್ಗೆ ಇಲ್ಲಿದೆ ನೋಡಿರಿ, 2 ಮತ್ತು 3 ಇಸ್ ದ ರೈಟ್ ಆನ್ಸರ್, ಅಂದರೆ 3 ಇಸ್ ದ ಆನ್ಸರ್ ರೈಟ್. ನೆಕ್ಸ್ಟ್, ಸೂರ್ಯನ ಮೇಲಿನ ಸೌರ ಕಲೆಗಳು 2 ಇಸ್ ಹೆಚ್ಚು ಕಾಂತಕ್ಷೇತ್ರಗಳ ವಲಯ, 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಚಂದ್ರಗ್ರಹಣಗಳು ಸೂರ್ಯನ ಗ್ರಹಣಕ್ಕಿಂತ ಹೆಚ್ಚು ಸಾಮಾನ್ಯವಾಗಿ ಕಾಣಿಸಲು ಕಾರಣ ಏನಪ್ಪ ಅಂದರೆ ಸಾಪೇಕ್ಷವಾಗಿ ಚಿಕ್ಕ ಗಾತ್ರದ ಚಂದ್ರನ ನೆರಳು ದೊಡ್ಡ ಗಾತ್ರದ ಭೂಮಿಯ ಮೇಲೆ ಬೀಳುತ್ತದೆ. ನೆಕ್ಸ್ಟು, ಶುಷ್ಕ ಮಂಜುಗಡ್ಡೆಯು, ಈ ಕ್ವಶನ್ ಸಾಕಷ್ಟು ಸಲ ರಿಪೀಟೆಡ್ ಆಗೈತಿ, ಘನ ಇಂಗಾಲದ ಡೈಆಕ್ಸೈಡ್. ನೆಕ್ಸ್ಟು, ಡಾಂಬಾರ್ ಗುಳಿಗೆಯಲ್ಲಿರುವ ರಾಸಾಯನಿಕ ವಸ್ತು ಯಾವುದಪ್ಪ ಅಂದರೆ ನ್ಯಾಪ್ತೆಲಿನ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್, 3 ಬಲ್ಬ್ಗಳನ್ನು 1 ವೋಲ್ಟೇಜ್ ಮೂಲಕ ಸಾಲಾಗಿ ಸೇರಿಸಿದೆ, ಅವುಗಳಲ್ಲೊಂದು ಬಲ್ಬ್ ಸುಟ್ಟು ಹೋದರೆ ಏನಾಗ್ತವೆ, ಎಲ್ಲ ಬಲ್ಬ್ಗಳು ಏನಾಗ್ತವೆ, ನಂದಿ ಹೋಗ್ತವೆ. ನೆಕ್ಸ್ಟ್ ಕ್ವಶನ್, ಅತಿ ಹೆಚ್ಚು ವೇಗವಾಗಿ ಬೆಳೆಯುವ ಸಸ್ಯ ಯಾವುದಪ್ಪ ಅಂದರೆ ಬಿದಿರು. ಇನ್ನು ನೆಕ್ಸ್ಟ್, ಹಸಿರು ಗೊಬ್ಬರಕ್ಕಾಗಿ ಈ ಕೆಳಗಿನ ಯಾವ ಸಸ್ಯವನ್ನು ಬೆಳೆಸಲಾಗ್ತದಪ್ಪ ಅಂದರೆ ಸೆಣಬನ್ನು ಕಟಾವು ಮಾಡ್ತಾರಲ್ಲ, ಇದರಿಂದ ಅತಿ ಹೆಚ್ಚು ಗೊಬ್ಬರ ಆಗ್ತದೆ. ನೆಕ್ಸ್ಟ್, ಈ ಕೆಳಗಿನಗಳಲ್ಲಿ ಮಾರ್ಪಾಡಿಸಿದ ಕಾಂಡ ಯಾವುದು ಅಂತ ಕ್ವಶನ್ ಕೇಳಿದ್ದಾನೆ. ಇದರಲ್ಲಿ ಸ್ಟೆಮ್ ಮಾಡಿಫಿಕೇಶನ್ ಯಾವುದಪ್ಪ ಅಂದರೆ ಆಲೂಗಡ್ಡೆ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಪರಾವಲಂಬಿ ಸಸ್ಯ ಯಾವುದಪ್ಪ ಅಂದರೆ ಇಬ್ಬನಿ ಗಿಡ. ನೆಕ್ಸ್ಟ್, 2020 ಹಕ್ಕಿ ಹಬ್ಬ ಎಲ್ಲಿ ಆಚರಣೆ ಮಾಡಿದಾರಪ್ಪ ಅಂದರೆ ನಂದಿ ಬೆಟ್ಟದಲ್ಲಿ. ಇನ್ನು ನೆಕ್ಸ್ಟ್ ಕ್ವಶನ್ನು 14th ಕ್ವಶನ್ನ ಮರ್ಕ್ಯೂರಿ ಅಂತೇಳಿ ನಿಮ್ಗೆ ಗೊತ್ತಿದ್ರೆ ಇಟಾಯಿ ರೋಗ ಬರ್ತದೆ, ಇದು ಒಂದು ಆಪ್ಷನ್ ಮುಖಾಂತರ ನಾವು ಇದನ್ನು ಆಪ್ಷನ್ನ ಹಾಕ್ಬೋದು. 1, 3 ಎಲ್ಲಿದೆ ನೋಡಿರಿ, 1, 3 ಇಲ್ಲಿದೆ ಅಂದರೆ 3ನೇ ಆಪ್ಷನ್ ಇದೆ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್, ಕರ್ನಾಟಕ ರಾಜ್ಯ ಸರ್ಕಾರ ಯೋಜನೆಯು ಟಿಮ್ಟಿಮ್ನಿಂದ ರಾಜ್ಯ ನೀರು ಸಂಸ್ಕರಣೆಗೊಳಿಸುವುದು ಬರಪೀಡಿತ ಕೋಲಾರ ಜಿಲ್ಲೆ ಕೆರೆಗಳನ್ನು ತುಂಬಿಸುವ ಗುರಿಯನ್ನು ಹೊಂದಿದೆಯಪ್ಪ ಅಂದರೆ ಕೋರಮಂಗಲ ಚೆಲ್ಲಘಟ್ಟ ವ್ಯಾಲಿ. ಓಕೆ, ನೆಕ್ಸ್ಟ್, ಭಾರತದಲ್ಲಿ ತೇವಾಂಶವುಳ್ಳ ಆಲ್ಪೈನ್ ಸಬ್ ಅರಣ್ಯವು ಎಲ್ಲಿ ಕಂಡುಬರ್ತದಪ್ಪ ಅಂದರೆ ಉತ್ತರ ಪ್ರದೇಶ. ಓಕೆ, ನೆಕ್ಸ್ಟ್, ಪರಿಸರ ವಿಜ್ಞಾನದ ಹೆಜ್ಜೆ ಗುರುತುಗಳನ್ನು ಟಿಮ್ಟಿಮ್ನಲ್ಲಿ ಎಳೆಯಲಾಗುತ್ತದಪ್ಪ ಅಂದರೆ ಭೂಮಿಯ ಪರಿಸರ ವ್ಯವಸ್ಥೆ ಮೇಲಿನ ಮಾನವನ ಬೇಡಿಕೆಯಿಂದ. ನೆಕ್ಸ್ಟು, 18th ಕ್ವಶನ್ನು ಸಮಾವೇಶದ್ದು ರಾಮ್ಸಾರ ಸ್ಟಾಕ್ಹೋಮ್ ವಿವೆನ್ನ, ಇದು ಎಲ್ಲಿ ಎಲ್ಲಿಪ್ಪ ಅಂದರೆ ರಾಮ್ಸಾರ್ ಅಂಕಾರ ಏನು ತೇವಾಂಶಗಳ ರಕ್ಷಣೆ ಅಂದರೆ ಇದು ಒಳ್ಳೆಯದು ಅಂತಾರೆ, ಸರಿಯಾಗಿಲ್ಲ. ಸ್ಟಾಕ್ಹೋಮ್ ರೈಟ್ ಇದೆ, ವಿವೆನ್ನ ರೈಟ್ ಇದೆ, ಇಲ್ಲಿ ಬಾಣ ಇದನ್ನು ರಾಂಗ್ ಆಗ್ಬಿಡ್ತೈತಿ. ಹೀಗಾಗಿ ಆಪ್ಷನ್ ನೋಡಿರಿ, 3 ಇಸ್ ದ ರೈಟ್ ಆನ್ಸರ್ ನೋಡಿರಿ, ಬಿ ಮತ್ತು ಸಿ ಮಾತ್ರ ಸರಿಯಾಗಿದ್ದಾವೆ. ಭಾರತದಲ್ಲಿ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಎಷ್ಟು ಪ್ರತಿದಿನ ತಲವಾರು ರಷ್ಟು ಉತ್ಪತ್ತಿ ಮಾಡ್ತಾವಪ್ಪ ಅಂದ್ರೆ ಏನಿದು ಘನತ್ಯಾಜ್ಯನ 1.5 ಕೆಜಿ. ನೆಕ್ಸ್ಟ್, ಇಲ್ಲಿ ಹೇಳಿಕೆಗಳನ್ನು ಕೊಟ್ಟಿದ್ದಾನೆ. ಪಶ್ಚಿಮ ಘಟ್ಟ ಪ್ರದೇಶವು ಅತಿ ಹೆಚ್ಚು ಸ್ಥಾನಿಕ ಪ್ರಭೇದ ಶ್ರೀಮಂತಿಕೆಯನ್ನು ಹೊಂದಿದೆ. 1ನೇ ಹೇಳಿಕೆ ರೈಟ್ ಇದೆ, ಬಟ್ 2ನೇ ತಪ್ಪಿದೆ. ಹೀಗಾಗಿ ಎ ಸರಿ, ಆದರೆ 6 ತಪ್ಪು. ಈ ಕೆಳಗಿನ ಯಾವ ದಿವಸ 2021 ವಿಶ್ವ ಪರಿಸರ ದಿನಾಚರಣೆ ಆಚರಿಸ್ತಪ್ಪ ಅಂದರೆ ಪಾಕಿಸ್ತಾನ. ನೆಕ್ಸ್ಟು, ವಿಶ್ವ ಜೌಗು ಪ್ರದೇಶ ಅಂದರೆ ವೆಟ್ಲ್ಯಾಂಡ್ಸ್ ಡೇನ ಯಾವಾಗ ಆಚರಿಸ್ತಾನೆ ಅಂದರೆ 2ನೇ ಫೆಬ್ರವರಿ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಇದು ಯಾವ ಸ್ಥಾಪನೆಯಾದ ವರ್ಷ ಅಂದರೆ 1974. ಜಾಗತಿಕ ತಾಪಮಾನ ಸಮಾವೇಶಕ್ಕೆ ಸಂಬಂಧಿಸಿದ UNCF ಅಂದರೆ 1 ಈಸ್ ದ ರೈಟ್ ಆನ್ಸರ್ ನೋಡಿರಿ. ನೆಕ್ಸ್ಟು, ಇದರಲ್ಲಿ ಯೋಜನೆಗಳನ್ನು ಕೊಟ್ಟನ, ಆಸ್ಮಾನ್ ಯೋಜನೆ, ಮೌಸಮ್ ಯೋಜನೆ, ಮೇಘರಾಜ್ ಯೋಜನೆ, ಇದರಲ್ಲಿ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಪೀಟರ್ಸ್ಬರ್ಗ್ ಸಂಭಾವಸನೆ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ವಾಯು
ಸೆಕೆಂಡ್ ಟೂ ಇಸ್ ದ ರೈಟ್ ಆನ್ಸರ್ ನೋಡಿರಿ, ವಾಯುಗುಣ ಕ್ರಿಯೆ. ನೆಕ್ಸ್ಟು 27 ಬೀಜ್ ಬಜಾವ್ ಆಂದೋಲನ ಗುರಿ ಏನಾಗಿದೆಪ್ಪ ಅಂದ್ರೆ ರಾಸಾಯನಿಕ ಬಳಸದೆ ಬೆಳೆ ರಕ್ಷಣೆ ಮಾಡೋದು. ನೆಕ್ಸ್ಟ್ ಇಲ್ಲಿ ಪಟ್ಟಿಗಳನ್ನು ಕೊಟ್ಟಿದ್ದಾನೆ, ಈ ಪಟ್ಟಿಯನ್ನು ನೋಡ್ಕೊಡ್ರಿ. ಇದರ ಆನ್ಸರು ಥರ್ಡು, 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ವೈಭವ್ ಇದನ್ನು ಯಾವುದು ಶೃಂಗಸಭೆಯನ್ನು ಆಯೋಜಿಸಿದೆಪ್ಪ ಅಂದ್ರೆ DRDO. ಭಾರತದಲ್ಲಿ ರ್ಯಾಲಿ ಫಾರ್ ವ್ಯಾಲಿ ಕಾರ್ಯಕ್ರಮವನ್ನು ಆಯೋಜಿಸುವುದು ಇದಕ್ಕಪ್ಪ ಅಂದ್ರೆ ಸ್ಥಳಾಂತರಗೊಂಡ ಜನರ ಪುನರ್ವಸತಿ. ಓಕೆ, ನೆಕ್ಸ್ಟ್ 31 ಕ್ವೆಶನ್ನು, ಇದರಲ್ಲಿ 1 ಈಸ್ ದ ರೈಟ್ ಆನ್ಸರ್ ನೋಡಿರಿ, ಬಿ ಮತ್ತು ಡಿ. ಅರಣ್ಯವನ್ನು ಕಡಿದು ಬೆಂಕಿಯಿಂದ ಸುಟ್ಟು ಈ ಥರ ಮಾಡುವ ಬೇಸಾಯಕ್ಕೆ ನಾವು ಏನಂತ ಕರಿತೀವಿ, ಸ್ಥಳಾಂತರ ಬೇಸಾಯ. ಕಬ್ಬಿಣದ ಅದಿರಿನ ಉತ್ಪಾದನೆಯಲ್ಲಿ ಯಾವ ರಾಜ್ಯ ಮೊದಲನೇ ಸ್ಥಾನದಲ್ಲಿದೆ, ಜಾರ್ಖಂಡದ ಜಿರಿಯಾ ಅಂತ ಕರಿತೀರಿ, ಇದು ಜಾರ್ಖಂಡ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ನೋಡಿರಿ, ಕೆಳಗಿನವುಗಳಲ್ಲಿ ತನ್ನದೇ ಆದ ಹೈಕೋರ್ಟನ್ನು ಈ ಹೊಂದಿರುವ ರಾಜ್ಯ ಅಂತ ಕ್ವೆಶನ್ನ, ಈ ಕ್ವೆಶನ್ನ ಬಹುಶಃ ಗ್ರೇಸ್ ಕೊಡ್ಬೋದು, ಯಾಕಂದರೆ ಎಲ್ಲ ರಾಜ್ಯಗಳು ಹೊಂದಿದ್ದಾವೆ. ನೆಕ್ಸ್ಟು 21ನೇ ತಿದ್ದುಪಡಿಯ ನಮ್ಮ ಪ್ರಾದೇಶಿಕ ಭಾಷೆಗಳ ಪಟ್ಟಿಗೆ ಸೇರಿಸಲ್ಪಟ್ಟ ಭಾಷೆ ಯಾವುದಪ್ಪ ಅಂದ್ರೆ ಸಿಂಧಿ. ಓಕೆ, ನೆಕ್ಸ್ಟ್ ಕ್ವೆಶನು, ಸಂವಿಧಾನ ರಚನಾ ಸಮಿತಿ 1946 ಕ್ಯಾಬಿನೆಟ್ ಆಯೋಗ ಅಂತ ಕರಿತೀವಿ, ಇದು 2 ಇಸ್ ದ ರೈಟ್ ಆನ್ಸರ್. ಮೊಟ್ಟ ಮೊದಲ ಬಾರಿಗೆ ಅಭಿವೃದ್ಧಿ ಆಡಳಿತ ಎಂಬ ಪದವನ್ನು ಬಳಸಿದ್ದವರು ಯಾರಪ್ಪ ಅಂದ್ರೆ UL ಗೋಸ್ವಾಮಿ. ಕೆಳಗಿನವುಗಳಲ್ಲಿ ಯಾವುದು ಭಾರತದ ಪ್ರಧಾನ ಸಲಹಾ ವರ್ಗವಾಗಿದೆಯಪ್ಪ ಅಂದರೆ ನೀತಿ ಆಯೋಗ. ಇದನ್ನು ಸಲಹಾ ಸಮಿತಿ ಅಂತ ಕರೀತಾರಲ್ಲ, ನೀತಿ ಆಯೋಗ. ಭಾರತ ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯು ಭಾರತದ ರಾಜ್ಯವನ್ನು ದಾವೆಗೆ ಗುರಿ ಮಾಡುವುದಕ್ಕೆ ಸಂಬಂಧಿಸಿದೆಯಪ್ಪ ಅಂದರೆ ಆರ್ಟಿಕಲ್ 300ನೇ ವಿಧಿ. ನೆಕ್ಸ್ಟ್, ಭಾರತದ ಸಂವಿಧಾನದ 8ನೇ ತಿದ್ದುಪಡಿಯು ಆಡಳಿತಾತ್ಮಕ ನ್ಯಾಯಾಲಯಗಳ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟಿದೆಯಪ್ಪ ಅಂದರೆ ಅಮೆಂಡ್ಮೆಂಟ್ 42ನೇದು, ತಿದ್ದುಪಡಿ. ನೆಕ್ಸ್ಟು, ಭಾರತ ಸಂವಿಧಾನ ಅನುಚ್ಛೇದ 215 ಇದು ಏನನ್ನು ಉಲ್ಲೇಖಿಸ್ತದಪ್ಪ ಅಂದರೆ ಅಭಿಲೇಖನಾಲಯ. ಓಕೆ, ನೆಕ್ಸ್ಟು, ಸಂತಾನಂ ಕಮಿಟಿಯು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆಯಪ್ಪ ಅಂದರೆ ಇದು ಭ್ರಷ್ಟಾಚಾರ ನಿಯಂತ್ರಣ. ಪ್ರಸ್ತುತ ಸಾರ್ಕಿನ ಸದಸ್ಯ ರಾಷ್ಟ್ರಗಳು ಎಷ್ಟಿದಾವಪ್ಪ ಅಂದರೆ 8. ನೆಕ್ಸ್ಟು, ಮಿಷನ್ ಕರ್ಮಯೋಗಿ ಇದೇನು ಹೇಳ್ತದಪ್ಪ ಅಂದರೆ ನಾಗರಿಕ ಸೇವೆ ಸಾಮರ್ಥ್ಯ ವೃದ್ಧಿಯ ರಾಷ್ಟ್ರೀಯ ಕಾರ್ಯಕ್ರಮ ಇದು. ಓಕೆ, ನೆಕ್ಸ್ಟು, ಇತ್ತೀಚೆಗೆ ಕೇಶವಾನಂದ ಭಾರತಿ ನಿಧನರಾದರು, ಇವರು ಸುಪ್ರೀಂ ಕೋರ್ಟ್ನ ಈ ಕೆಳಗಿನ ಯಾವ ನಿರ್ಧಾರಗಳಿಗೆ ಅರ್ಜಿ ಹಾಕಿದ್ರಪ್ಪ ಅಂದರೆ ಸಂವಿಧಾನದ ಮೂಲ ಸಂರಚನೆಯನ್ನು ತಿದ್ದುಪಡಿ ಮಾಡಲಾಗುವುದು ಅಂತೇಳಿ ಇವ್ರದ್ದು ಒಂದು ಕೇಸ್ ನಡೆದಿತ್ತು, ಕೇಶವಾನಂದ ಭಾರತಿ. ನೆಕ್ಸ್ಟು, ಉತ್ತರ ವೇದದ ಸಾಹಿತ್ಯದ ಬರವಣಿಗೆ ಇರುವುದು ಎಲ್ಲಪ್ಪ ಅಂದ್ರೆ ಈ ಮೇಲಿನ ಎಲ್ಲವುಗಳಲ್ಲಿ ಇದೆ. ಓಕೆ, ಮೌರ್ಯರ ಕಾಲದಲ್ಲಿ ಆಡಳಿತ ಭಾಷೆ ಯಾವುದಾಗಿತ್ತು ಅಂದರೆ ಅರ್ಧ ಮಾಗಡಿ ಅಂತೇಳಿ ಇದೊಂದು ಭಾಷೆ ಮೌರ್ಯರ ಕಾಲದಲ್ಲಿ ಆಗಿರ್ತದೆ. ನೆಕ್ಸ್ಟು, ನೀತಿಸಾರ ಗ್ರಂಥ ಬರೆದವರು ಯಾರಪ್ಪ ಅಂದರೆ ಕಮಂಡಕ ಅಂತೇಳಿ ಕರಿತೀವಿ. ನೆಕ್ಸ್ಟು, ಕನ್ನಡದ ಪಂಚತಂತ್ರ ಬರೆದವರು, ಇದು ಫೇಮಸ್ ಕ್ವೆಶನ್ನು, ದುರ್ಗಸಿಂಹ. ನೆಕ್ಸ್ಟು, ಶ್ರೀಕೃಷ್ಣ ದೇವರ ರಾಜನೀತಿಯ ಬಗ್ಗೆ ರಚಿಸಿದ ಗ್ರಂಥ ಯಾವುದಪ್ಪ ಅಂದರೆ ಅಮುಕ್ತ ಮೌಲ್ಯ. ಓಕೆ, ಇಷ್ಟು 50 ಕ್ವೆಶನ್ಸ್ಗಳನ್ನ ಪಾರ್ಟ್ 1ನಲ್ಲಿ ನಾನು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಪಾರ್ಟ್ 2ನಲ್ಲಿ ಇನ್ನೂ 50 ಕ್ವೆಶನ್ಸ್ಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಓಕೆ, ಫಸ್ಟ್ ಟೈಮ್ ಯಾರು ಚಾನಲ್ ನೋಡ್ತೀರಿ, ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ವಿಡಿಯೋ ಇಷ್ಟ ಆದ ಒಂದು ಲೈಕ್ ಮಾಡಿರಿ. ಥ್ಯಾಂಕ್ ಯು.